ನಮಸ್ಕಾರ ಬಂಧುಗಳು. ಮೊದಲನೇದಾಗಿ ಈ ತರ ಎಲ್ಲಿ ನೋಡಿದ್ರಲ್ಲಿ ಕ್ಯಾಮರಾ ಅನ್ನುವ ಈ ಸನ್ನಿವೇಶ ನಮಗೆ ದೊಡ್ಡ ಸೋಜಿಗೆ ಕಾಣುತ್ತೆ. ಒಂದು ವಿಷಯ ಡೆಮೋಕ್ರೆಟಿಕ್ ಆಗಬೇಕು ಅಂತ ನಮ್ಮ ಸರ್ಕಲ್ಗಳಲ್ಲಿ ಮಾತಾಡ್ತಾ ಇದ್ದಾರೆ. ನಿಜವಾಗ್ಲೂ ಮೀಡಿಯಾ ಅನ್ನೋದು ಇಷ್ಟು ಡೆಮೋಕ್ರೆಟಿಕ್ ಆಗಿರುತ್ತೆ ನಿಜವಾಗ್ಲೂ ಸಂತೋಷ ಪಡುತ್ತೆ. ನೀವೆಲ್ಲರೂ ನಿಮ್ಮ ಕೈಯಲ್ಲಿ ಸತ್ಯದ ಅಸ್ತ್ರ ಇಟ್ಕೊಳ್ತೀನಲ್ಲ, ಅದೇ ಈ ದೇಶಕ್ಕೆ ಮತ್ತು ಈ ಜಗತ್ತಿಗೆ ಒಂದಿರುವ ದೊಡ್ಡ ವರ ಅಂತ ನನ್ನ ಅವಸ್ಥೆ. ಅಂದ್ರೆ ಕ್ರಾಂತಿ ಸಿನಿಮಾಕ್ಕೆ ನಾನು ನಿರ್ಮಾಪಕರ ಹೆಸರಿದೆ. ಅದು ವಾಸ್ತವವಾಗಿ ನಾನು ಈ ಸಿನಿಮಾದಲ್ಲಿ ಒಬ್ಬ ಪಾತ್ರದಾರಿ, ನಿರ್ಮಾಪಕರಿಗಿಂತ ಹೆಚ್ಚು ಈ ಪಾತ್ರದಾರಿಗೆ ಕೆಲಸ ಮಾಡಿದ್ದೇನೆ. ಮತ್ತೆ ಇದು ಸರಿಸುಮಾರು ಒಂದು 3 ವರ್ಷಗಳ ಜರ್ನಿ ಈ ಕಥೆ ಇರುತ್ತದೆ. ಸುಮಾರು 2019ರ ಮಧ್ಯಭಾಗದಲ್ಲಿ ಈ ಸಿನಿಮಾ ಮಾಡಬೇಕು ಒಂದು ಮಾತುಕತೆ ಆರಂಭ ಆದಾಗ ಈ ಕಥೆಯ ಬೀಜ ಹರಿಕೃಷ್ಣ ಅವರು ನಮ್ಮ ಜೊತೆಗೆ ಚರ್ಚೆ ಮಾಡೋದಕ್ಕೆ ಶುರು ಮಾಡಿದ್ರು. ಇಂಟ್ರೆಸ್ಟಿಂಗ್ ಆದ ವಿಷಯ, ಆ ಇಂಟ್ರೆಸ್ಟಿಂಗ್ ಆದ ವಿಷಯ ಆ ಸಣ್ಣ ಸ್ವರೂಪದಿಂದ ಏನು ಚಿತ್ರೀಕರಣ ಆಗಿ ಪೂರ್ಣ ಪ್ರಮಾಣದ ಒಂದು ಸ್ವರೂಪ ಪಡ್ಕೊಂಡಿದೆ. ಈ ಪ್ರಯಾಣವೇ ಒಂದು ಅಮೃತದ ಮತ್ತು ಸದಾ ಕಡಿಮೆ ಇಟ್ಕೊಳ್ಳುವಂತಹ ಪ್ರಯಾಣ. ಅದಕ್ಕೆ ನಮ್ಗೆ ಸಹಾಯವಾಗಿ ಒದಗಿ ಬಂದಿದ್ದು ಆಗ ಏನು ಕೋವಿಡ್ ಬಾಕ್ತಾ ಆಯ್ತು, ಅದು ನಮ್ಮ ಪಾಲಿಗೆ ದೊಡ್ಡ ವರ ಆಯ್ತು. ಆ 2 ವರ್ಷಗಳ ಅವಧಿಯಲ್ಲಿ ಈ ಕಥೆಯನ್ನ ಹಲವು ಬಗೆಯಲ್ಲಿ ಬರ್ಕೊಂಡು ಒಳಗಾಕಿ ಒಳಗಾಕಿ ಅಂತಿಮವಾಗಿ ಅದಕ್ಕೊಂದು ರೂಪ ಸಿಕ್ತು. ಮತ್ತೆ ನಾವು ಬರ್ಕೊಂಡ ಮೊದಲನೆಯ ಸ್ವರೂಪದಿಂದ ಹಿಡಿದು ನಾವು ಅಂತಿಮವಾಗಿ ಬರ್ಕೊಳ್ಳುವ ಸ್ವರೂಪದವರೆಗೆ ಹಲವು ವಿವರಗಳನ್ನು ನಾವು ದರ್ಶನ ಚರ್ಚೆ ಮಾಡುತ್ತಿದ್ದೆವು. ಸಾಮಾನ್ಯವಾಗಿ ಈ ತರಹದ ಕಥೆಗಳನ್ನ ದೊಡ್ಡ ನಾಯಕಿ ನಟರು ಒಪ್ಪಿಕೊಳ್ಳದೆ ಬಡಬಡಬಡ. ಆದ್ರೆ ಇಂಥದ್ದೊಂದು ಸಂದೇಶ ಇರುವ ಸಿನಿಮಾನ ಆರಿಸಿಕೊಂಡು ಈ ಸಿನಿಮಾದ ಜೊತೆಗೆ ಇಷ್ಟು ಕಾಲ ಜರ್ನಿ ಮಾಡಿದ್ದು ದರ್ಶನ್ ಅವರ ದೊಡ್ಡ ಗುಣ ಮತ್ತು ಅದಕ್ಕಾಗಿ ಒಂದು ನಟನಾಗಿ ಮತ್ತು ಕಥೆಯ ಜೊತೆಗೆ ಪ್ರಯಾಣ ಮಾಡುವುದಾಗಿ ಅಭಿನಂದನೆ ಸಲ್ಲಿಸುತ್ತೆ. ಮತ್ತೆ ನಾನಿದ್ರಲ್ಲೂ ಚಿಕ್ಕ ಪಾತ್ರ ಮಾಡಿದ್ದೀನಿ ಅಂತ ಅಪರೂಪ ಪಾತ್ರ ನಿರಂತರವಾಗಿ ದರ್ಶಕರ ಆಸ್ಪಾಸ್ನಲ್ಲಿ ಇರುವಂತಹ ಒಂದು ತುಂಬಾ ಪಾತ್ರ. ದರ್ಶಕರ ಜೊತೆಗೆ ಅಭಿನಯ ಮಾಡಿದ್ದು ಮೊದಲನೆಯ ಕಷ್ಟ ಏನಪ್ಪ ಅಂದ್ರೆ ತಲೆ ಅದೇ ನೋಡಿ ಏನ್ಮಾಡೋದು ಹಿಂಗೆ, ಅದು ಮೊದಲನೆಯ ಕಷ್ಟ. ಮತ್ತೆ ಇವು ದೊಡ್ಡ ಅಡ್ವಾಂಟೇಜ್ ಏನಪ್ಪ ಅಂದ್ರೆ ಕಣ್ಣಿನ ಮೂಲಕವೇ ಈ ದೃಶ್ಯವನ್ನು ನಿರ್ವಹಿಸೋದು ಹೇಗೆ ಅಂತ ಅವರು ಸಹನೆ ಕೊಡುವ ಸಹಾಯ. ನಮ್ಗೆ ಕೆಲವು ದೃಶ್ಯಗಳು ವಿಶೇಷವಾಗಿ ಸರ್ಕಾರಿ ಕಚೇರಿಯಲ್ಲಿ ಬರುವುದೇನು ದೃಶ್ಯ, ಆಮೇಲೆ ಶಾಲೆಯೊಳಗೆ ಮೆಟ್ಟಿಲುಗಳು ಬರುವ ಎರಡು ದೃಶ್ಯ ಇದೆ. ಆ ದೃಶ್ಯದಲ್ಲಿ ಇಂತಹ ಒಬ್ಬ ನಟ ಇದ್ದಿದ್ರೆ ಪ್ರಾಯಶಃ ನಾನು ಏನು ಕಡೆಗೆ ಮಾಡಿದ್ದೇನೋ ಅದನ್ನು ಮಾಡಲು ಸಾಧ್ಯ ಆಗ್ತದೆ. ಅದಕ್ಕಾಗಿ ವಿಶೇಷವಾಗಿ ನಾನು ದರ್ಶನ ಅವರಿಗೆ ಧನ್ಯವಾದ ಹೇಳಬೇಕು. ನಾನು ಏನು ಹೇಳ್ತಿದ್ದೀನಿ ಇದು ನಿಮಗೆ ಸಂಪೂರ್ಣವಾಗಿ
ಗೊತ್ತಾಗದಕ್ಕೆ ಸಿನಿಮಾ ನೋಡಿದ್ರು. ಅದು ಜನವರಿ 26ಕ್ಕೆ ನಿಮ್ ಗಂಡ ಬರುತ್ತೆ. ಆಗ ನಾನು ಈಗ ಏನಾಗಿದ್ದೀನಿ ಮಾತಾಡೋದು ಸ್ಪಷ್ಟ ಆಗ್ತಿದ್ದಾರೆ. ಇಂಥದ್ದು ಜರ್ನಿಗೆ ಕಾರಣವಾದ ಮತ್ತು ಈ ಸ್ವರೂಪ ತಗೊಳ್ಳೋದಕ್ಕೆ ಪ್ರಧಾನವಾದ ಇತರ ಆಧಾರ ಸ್ವರೂಪವಾಗಿ ನಿಂತವರು ದರ್ಶನ ಕೊಡುತ್ತೆ. ಯಾಕೆಂತಂದ್ರೆ ಈ ತರಹದ ಜವಾಬ್ದಾರಿಯನ್ನು ಒಪ್ಪಿಕೊಳ್ಳುವ ಒಬ್ಬ ಘಟ ಜೊತೆಗಿದ್ದಾಗ ಮಾತ್ರ ಇನ್ನೊಂದು ಸಾಹಸ ಮಾಡಲು ಸಾಧ್ಯ. ಇದು ಅಕ್ಷರ ಕ್ರಾಂತಿಯನ್ನು ಕುರಿತ ಸಿನಿಮಾ, ಶಿಕ್ಷಣ ವ್ಯವಸ್ಥೆಯನ್ನು ಕುರಿತು ಮಾತಾಡುವಂತಹ ಸಿನಿಮಾ. ಇಂಥದ್ದು ಸಿನಿಮಾ ಆಗಿ ಕಾರಣವಾದ ದರ್ಶನ ಅವರಿಗೆ ಧನ್ಯವಾದ ಹೇಳುತ್ತಾರೆ. ಜನವರಿ 26ರವರೆಗಿನ ಸುಮಾರು 20 ದಿನಗಳ ಪ್ರಚಾರದ ಪ್ರಯಾಣದಲ್ಲಿ ಈ ನನಗೆ ಎದುರಿಗೆ ಕಾಣ್ತಾ ಇರುವ ಈ ಸಮುದ್ರ ನಮ್ಮ ಜೊತೆಗೆ ಇದ್ದರೆ ನಿಜವಾದ ಕ್ರಾಂತಿಯನ್ನು ಮಾತ್ರ ಕ್ರಾಂತಿಯನ್ನು ಸಿನಿಮಾ ಪ್ರಚಾರದ ಕ್ರಾಂತಿಯನ್ನು ಕೂಡ ನಾವು ಜನವರಿ 26ರವರೆಗೆ ತಲುಪುವ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನಾನು.